ಬ್ಲಾಕ್ಬಸ್ಟರ್ ಕೆಜಿಎಫ್ ಸಿನಿಮಾ ವಿಚಿತ್ರ ಕಾರಣಕ್ಕೆ ಕಳೆದ 3-4 ದಿನಗಳಿಂದ ಸುದ್ದಿಯಲ್ಲಿದೆ. ಅದಕ್ಕೆ ಕಾರಣ ತೆಲುಗು ನಿರ್ದೇಶಕ ವೆಂಕಟೇಶ್ ಮಹಾ ಈ ಸಿನಿಮಾ ಬಗ್ಗೆ ಮಾಡಿದ ಅಪಹಾಸ್ಯ. ಅದಕ್ಕೆ 3-4 ಜನ ತೆಲುಗು ನಿರ್ದೇಶಕರ ವ್ಯಂಗ್ಯ ನಗು ಇದಕ್ಕೆಲ್ಲ ಕಾರಣ. ಕೆಜಿಎಫ್ ಸಿನಿಮಾ ಬಗ್ಗೆ ಪ್ರಶಾಂತ್ ನೀಲ್ ಮಾಡಿದ ಕತೆ ಪಾತ್ರ ಪೋಷಣೆ ಬಗ್ಗೆ ತೆಲುಗು ನಿರ್ದೇಶಕನ ಕಮೆಂಟ್ಗೆ ಸಿನಿ ರಸಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೂ ಈ ಬಗ್ಗೆ ರಿಯಾಕ್ಟ್ ಮಾಡಿದ ನಿರ್ದೇಶಕ, ನಾನು ಹೇಳಿದ್ದು ಅರ್ಥ ಅದಲ್ಲ, ನಾನು ಈಗಲೂ ನನ್ನ ಅಭಿಪ್ರಾಯಕ್ಕೆ ಬದ್ಧನಾಗಿದ್ದೇನೆ, ಆದರೂ ನಾನು ಆ ರೀತಿ ಮಾತನಾಡಬಾರದಿತ್ತು ಎನ್ನುವ ಅರ್ಥದಲ್ಲಿ ಕ್ಷಮೆಯಾಚಿಸಿದ್ದು ಆಯಿತು. ಆದರೂ ಕೆಜಿಎಫ್ ಸಿನಿಮಾ ಅಭಿಮಾನಿಗಳಿಗೆ ವೆಂಕಟೇಶ್ ಮಹಾ ಮೇಲಿನ ಅಸಮಾಧಾನ ಮಾತ್ರ ಕಮ್ಮಿಯಾಗಿಲ್ಲ. ತೆಲುಗು ಪ್ರೇಕ್ಷಕರು ಕೂಡ ವೆಂಕಟೇಶ್ ಮಹಾ ಮಾತುಗಳನ್ನು ಒಪ್ಪಲು ಸಿದ್ಧರಿಲ್ಲ. ಸಂದರ್ಶನವೊಂದರಲ್ಲಿ ಮಾತನಾಡಿದ ನಿರ್ದೇಶಕ ಕೆಜಿಎಫ್ ಸಿನಿಮಾ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ರು. ವೆಂಕಟೇಶ್ ಮಹಾ ಕ್ಷಮೆ ಕೇಳಿದ್ರು ಕೂಡ ಅಭಿಮಾನಿಗಳು ಇನ್ನೂ ಟ್ರೋಲ್ ಮಾಡ್ತಿದ್ದಾರೆ. ನಿರ್ದೇಶಕ ಕೇಳಿದ ಪ್ರಶ್ನೆಗೆ ಹಿಂದೆ ಸಂದರ್ಶನದಲ್ಲಿ ಪ್ರಶಾಂತ್ ನೀಲ್ಗೆ ಎದುರಾಗಿತ್ತು, ಆಗಲೇ ಅದಕ್ಕೆ ಅವರು ಕ್ಲಾರಿಟಿ ನೀಡಿದರು. ಆ ವಿಡಿಯೋಗಳನ್ನು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ. ನಿಮಗೆ ಈಗ ಉತ್ತರ ಸಿಕ್ಕಿರಬಹುದು ಎಂದು ವೆಂಕಟೇಶ್ ಮಹಾಗೆ ತಿರುಗೇಟು ನೀಡುತ್ತಿದ್ದಾರೆ. ಕೆಜಿಎಫ್ 2 ಪ್ರಚಾರದ ವೇಳೆ ಸಂದರ್ಶನವೊಂದರಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ ಈ ಬಗ್ಗೆ ಮಾತನಾಡಿದ್ರು. ಒಬ್ಬ ತಾಯಿ ತನ್ನ ಮಗನಿಗೆ ಜಗತ್ತಿನಲ್ಲಿ ಇರುವ ಚಿನ್ನವನ್ನೆಲ್ಲ ಸಂಪಾದಿಸುವಂತೆ ಹೇಳುವುದು ಹಿಂದೆ ಅವಳು ಅನುಭವಿಸಿದ ಬಡತನಕ್ಕೆ ಕಾರಣ. ಅದಕ್ಕೆ ನನ್ನ ಮಗನಿಗೆ ನೀನು ಹೇಗೆ ಬದುಕುತ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಸಾಯುವಾಗ ದೊಡ್ಡ ಶ್ರೀಮಂತನಾಗಿ ಸಾಯಬೇಕು ಎಂದು ಹೇಳ್ತಾಳೆ. ರಾಖಿ ಏನೂ ಇಲ್ಲದೆ ಸತ್ತರೆ ಆತನ ತಾಯಿಯ ಮಾತಿಗೆ ಅರ್ಥ ಇರುವುದಿಲ್ಲ ಎಂದು ಪ್ರಶಾಂತ್ ನೀಲ್ ಹೇಳಿದ್ರು. ಸಂದರ್ಶನದಲ್ಲಿ ನಿರ್ದೇಶಕ ವೆಂಕಟೇಶ್ ಮಹಾ ಹೇಳಿದ್ದು ಏನಂದರೆ, ಇಡೀ ಪ್ರಪಂಚದಲ್ಲಿ ಯಾವ ತಾಯಿಯಾದರೂ ಮಗ ದೊಡ್ಡವನಾದ ಮೇಲೆ ಒಳ್ಳೆಯ ಹೆಸರು ಮಾಡು, 4 ಜನರಿಗೆ ಅನ್ನ ಹಾಕು ಎಂದು ಸಲಹೆ ನೀಡ್ತಾಳೆ. ಆದರೆ ಇಲ್ಲಿ ಆ ಮಹಾತಾಯಿ ದೊಡ್ಡ ಮಟ್ಟದಲ್ಲಿ ಚಿನ್ನ ಹಣ ಸಂಪಾದಿಸುವಂತ ಹೇಳ್ತಾಳೆ. ಮಹಾತಾಯಿ ಮಾತಿನಂತೆ ಆತ ಕೆಲಸಗಾರರ ಸಹಾಯ ಪಡೆದುಕೊಂಡು ಲೋಡ್ಗಟ್ಟಲೆ ಚಿನ್ನವನ್ನು ಹೊರತೆಗೆದು ಆ ಜನರಿಗೆ ಮನೆಗಳನ್ನು ನೀಡಿ ಆ ಚಿನ್ನವನ್ನೆಲ್ಲ ತೆಗೆದುಕೊಂಡು ಹೋಗಿ ನೀರಲ್ಲಿ ಮುಳುಗಿಸಿಬಿಡ್ತಾನೆ. ಎಂತಹ ಕಂತ್ರಿ ನಾಯಿ ಇರಬೇಡ ಆತ. ಇಂತಹ ಕಂತ್ರಿ ನಾಯಿಯ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ, ಅದನ್ನು ನೋಡಿ ನಾವು ಚಪ್ಪಾಳೆ ತಟ್ಟಿ ಗೆಲ್ಲಿಸುತ್ತೇವೆ ಎಂದು ವೆಂಕಟೇಶ್ ಮಹಾ ಹೇಳಿದರು. ಈ ರೌಂಡ್ ಟೇಬಲ್ ಸಂದರ್ಶನದಲ್ಲಿ ಕುಳಿತಿದ್ದ ನಿರ್ದೇಶಕರಾದ ಶಿವ ನಿರ್ವಾನ್, ವಿವೇಕ್ ಆತ್ರೇಯ, ಇಂದ್ರಗಂತಿ ಹಾಗೂ ನಂದಿನಿ ರೆಡ್ಡಿ ಎಲ್ಲರೂ ವೆಂಕಟೇಶ್ ಮಹಾನ್ ಮಾತುಗಳನ್ನು ಕೇಳಿ ಬಿದ್ದು ನಕ್ಕಿದ್ರು.